ಆಲ್ ಆರ್ ಎಕ್ಸ್ ಲವರ್ಸ್. ಆರ್ ಎಕ್ಸ್ ಅಂದ್ರೇ ಹಂಗೆ ಈ ಸಣ್ಣ ರೋಡಲ್ಲಿ ಸಣ್ಣದಾಗಿ ಹಿಂಗೆ ಕಾಣಿಸ್ತೈತೆ ನೋಡಿ ಆರ್ ಎಕ್ಸು. ಹಾ ಗೋಲ್ಡನ್ ಹೋದಂತೂ ಆರ್ ಎಕ್ಸ್ ಸೌಂಡನ್ನು ಹಾಕ್ಕೊಂಡು ಹಾಕ್ಕೊಂಡು ಫುಲ್ಲು ಕಿವಿ ಗುಯಿ ಅನ್ನಿಸ್ತವ್ರೆ, ಕೇಳೋಕ್ಕೆ ಒಂಥರ ಮಜಾ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಾನು ಸೆಟಪ್ ನೋಡ್ತಿದ್ದಂಗೆ ನಿಮಗೂ ಅನಿಸಿರುತ್ತೆ ಶಿಷ್ಯ ಎಲ್ಲೋ ಕ್ಯಾಂಪಿಂಗಿಗೆ ಹೋಗ್ತಾವನೇ ಅಂತ. 100% ಇವತ್ತು ಮತ್ತೆ ಕ್ಯಾಂಪಿಂಗಿಗೆ ಹೋಗ್ತಾಯಿದ್ದೀವಿ. ಸೊ ರೀಸೆಂಟಾಗಿ ಒಂದು 2-3 ಸಕ್ಸಕದ ಕ್ಯಾಂಪಿಂಗ್ ಮಾಡಿದ್ವಿ, ಬಟ್ ಗೋಪ್ರೋ ಗ್ಲಿಚ್ ಆಗಿ ಎಲ್ಲ ಫಾರ್ಮ್ಯಾಟ್ ಆಗೋಯ್ತು. ಸೊ ಈ ಸಲ ಪಕ್ಕ ಮಿಸ್ ಮಾಡಬಾರ್ದು ಅಂತ ಫಿಕ್ಸ್ ಆಗಿ ಮತ್ತೆ ಬಂದಿದ್ದೀವಿ ಸೇಮ್ ನಮ್ಮ ಟೀ ಶರ್ಟ್ ಗ್ಯಾಂಗ್ ಅವ್ರ ಜೊತೆ. ಸೊ ನಿಮಗೆ ಏನಾದರೂ ನಮ್ಮ ಥರನೇ ಈ ಥರ ಕ್ಯಾಂಪಿಂಗ್ ಎಲ್ಲ ಮಾಡಬೇಕು ಅಂತ ಅನಿಸಿದ್ರೆ ನಮ್ಮ ಗ್ಯಾಂಗ್ದು ಒಂದು ಲಿಂಕ್ ಇದೆ, ಪೇಜ್ದು, ಆ ಪೇಜ್ ಹಾಕಿರ್ತೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಕರ್ಕೊಂಡು ಹೋಗ್ತಾರೆ ರಾಮನಗರ ಆ ಕಡೆ ಈ ಕಡೆ ಎಲ್ಲದು. ನಿಮಗೆ ಬರೀ ಪ್ಲೇಸಸ್ಸು ಬೆಳಿಗ್ಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ. ಕ್ಯಾಂಪಿಂಗ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಆಮೇಲೆ ಸೇಫ್ಟಿ ಇದೆಯಾ, ಬಿಡ್ತಾರ ಪಬ್ಲಿಕ್ ಅಲೋ ಇದೆಯಾ, ಅವೆಲ್ಲ ಡೌಟ್ ಇರುತ್ತೆ. ಸೊ ನಮ್ಮ ಬಾಯ್ಸ್ ಕಾಂಟ್ಯಾಕ್ಟ್ ಮಾಡಿ ಸೇಫಾಗಿ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಚಾರ್ಜಸ್ ಏನಿರುತ್ತೆ ಅದನ್ನ ನೀವು ಅವತ್ತ ಡಿ ಎಮ್ ಮಾಡಿ ಕೇಳ್ಕೊಬೋದು. ಸೊ ಸೇಮ್ ನಮ್ಮ ಬಾಯ್ಸ್ ಜೊತೆ ಮತ್ತೆ ಕ್ಯಾಂಪಿಂಗ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಗೋಲ್ಡನ್ ಟರ್ಟಲ್ ಅದು. ಹಾಯ್ ಬ್ರಾ, ನಮಸ್ಕಾರ. ಫಸ್ಟ್ ಟೈಮ್ ಬಂದಿದ್ದೀನಿ ನಾನು. ಹಾಯ್ ಬ್ರೋ, ನಮಸ್ಕಾರ. ಫೈನಲ್ ಆಗಿ ರೈಡ್ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ಒಂದು ಸನ್ರೈಸ್ಗು, ಅಥವಾ ಸನ್ರೈಸ್ ಅಂತೀನಿ, ಸಾರಿ ಯಾವುದೋ ಹ್ಯಾಂಗ್ ಓವರಲ್ಲಿ ಇದ್ದೀನಿ. ಫಸ್ಟು ಕ್ಯಾಂಪಿಂಗ್ಗಿಂತ ಮುಂಚೆ ಸನ್ಸೆಟ್ಗೆ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಈ ಪ್ಲೇಸು ನಾರ್ಮಲ್ಲಾಗಿ ಲೊಕೇಶನ್ ಫೋಟೋ ಹಾಕಿದ ತಕ್ಷಣ ನೀವೇ ವೀಡಿಯೋಯಿಂದ ಎಕ್ಸಿಟ್ ಆಗಿಬಿಡ್ತೀರ, ಅಷ್ಟು ಫೆಮಿಲಿಯರು. ರಾಮನಗರದ ತಿಮ್ಮಪ್ಪನ ಬೆಟ್ಟ ಅಂತ. ಸೊ ವೀಡಿಯೋಯಿಂದ ವಾಪಸ್ ಹೋಗಿಬಿಡಿ, ಚಿ ಅದೇ ಜಾಗನ ಅಂತ. ನೀವು ಆಲ್ರೆಡಿ ಆ ಪ್ಲೇಸ್ನ ಎಷ್ಟೊಂದು ಜನದ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿರ್ತೀರ. ಸೊ ಇವತ್ತು ಒಂದು ಸ್ವಲ್ಪ ಅದಕ್ಕೆ ಚೂ ಕಾಮಿಡಿ ಆ್ಯಡ್ ಮಾಡೋಣ ನಮ್ಮ ಸ್ಟೈಲಲ್ಲಿ. ಸೊ ವೀಡಿಯೋನ ಎಂಡೋದು ನೋಡಿ, ಪಕ್ಕ ಮಜಾ ಬರುತ್ತೆ. ಸೊ ಅದರಲ್ಲೂ ನಮ್ಮ ಬಾಯ್ಸು ಮಧು ಬ್ರೋ ಮತ್ತು ಗೋಲ್ಡನ್ ಬ್ರೋ ಜೊತೆ ಪಕ್ಕ ಮಜಾ ಇರುತ್ತೆ. ವೀಡಿಯೋ ಎಂಡೋರ್ಗು ನೋಡಿ, ವೀಡಿಯೋಗಿನ ಲೈಕ್ ಮಾಡಿದ್ರೆ ಪಟ್ ಪಟ್ ಅಂತ ಒಂದು ಲೈಕ್ ಹಾಕ್ಬಿಡಿ. ನಾರ್ಮಲ್ಲಾಗಿ ಮೈಸೂರು ಹಿಂಗಿದ್ರೇ ಮಜಾ. ಈ ಥರ ಫುಲ್ಲು ಟ್ರಾಫಿಕ್ ಇರಬೇಕು, ಮಕ್ಕಂದು ನಾವು ಲೆಫ್ಟು ರೈಟು ಲೆಫ್ಟು ರೈಟು ಲೆಫ್ಟು ರೈಟು ಎಳೆಯುತ್ತಾ ಇರಬೇಕು ಗಾಡಿನ. ನಾನು ಗೋಲ್ಡನ್ ಅವ್ರು ಎಳಿತಾರೆ ಅಂದ್ಕೊಂಡು ಬರ್ತೀನಿ, ಬರಲ್ಲ. ಓಕೆ, ಕೆ ಎಸ್ ಆರ್ ಟಿ ಸಿನೆಲ್ಲ ಓವರ್ಟೇಕ್ ಹೊಡಿಬೇಕು ಅಂದರೆ ಒಂದು ಸ್ವಲ್ಪ ಬಿಟ್ಕೊಡಲ್ಲ ಅವರು, ಏನೇ ಆಗಲಿ ಬಿಟ್ಕೊಡಲ್ಲ. ಅದು ಮೈಸೂರು ಓಡಲ್ಲಂತೂ ಪಕ್ಕ ಬಿಟ್ಕೊಡಲ್ಲ. ಅಷ್ಟೇ ಸಿಂಪಲ್. ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಒಂದಿಬ್ಬರು ಮೆಸೇಜ್ ಹಾಕಿದ್ದು ರೀಸೆಂಟಾಗಿ, ನಾನು ಈ ರೂಟ್ ಹೋಗಬೇಕಾದ್ರೆ ವೀಡಿಯೋಸ್ ಮಾಡಿದ್ದೆ. ಸೊ ಅದನ್ನು ನೋಡ್ಬಿಟ್ಟು ಮೆಸೇಜ್ ಹಾಕಿದ್ದು, ಬ್ರೋ ಮೈಸೂರು ರೋಡ್ ಕಂಪ್ಲೀಟ್ ಆಯಿತಾ ಅಂತ. ಸದ್ಯಕ್ಕೆ ಇನ್ನೂ ರೋಡ್ ರೆಡಿ ಆಗಿಲ್ಲ, ಕೆಲಸ ನಡೀತಾ ಇದೆ, ನೋಡ್ಬೋದು ನೀವೇ. ಇನ್ನೂ ಈ ಪೋರ್ಷನಲ್ಲಿ ಇದೆ ಅಂದರೆ ಇನ್ನೂ ಒಂದು 2-3 ವರ್ಷ ಅದು ಬೇಕೇ ಬೇಕು. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ, ಎಷ್ಟೊಷ್ಟಕ್ಕೆ ರೆಡಿ ಆಗ್ಬೋದು ಇದು. ಮೈಸೂರು ರೋಡ್ ಕಂಪ್ಲೀಟ್ ಆಗಿ ರೆಡಿ ಆಗಿ 2 ಅವರ್ಗೆ ಮೈಸೂರಿಗೆ ಹೊಡೆಯೋ ಥರ ರೋಡು ಎಷ್ಟು ವರ್ಷಕ್ಕೆ ರೆಡಿ ಆಗಬಹುದು ಅಂತ. ಕೆಲಸ ಇದೆ, ಕೆಲಸ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆದೂ ತುಂಬ ಲೇಟ್ ಆಯ್ತಿದ್ದು. ಯಾಕಂದರೆ ಮೈಸೂರು ರೋಡ್ ಅಂದರೆ ಒಂಥರ ಸಕ್ಕತ್ತಾಗಿರೋದು, ಸೈ ಅಂತ ಹೋಗೋ ಥರ. ಈಗ ಒಳ್ಳೆ ಘಾಟ್ ಸೆಕ್ಷನ್ ಆಗಿಬಿಟ್ಟಿದೆ, ಲೆಫ್ಟು ರೈಟು ಲೆಫ್ಟು ರೈಟು ಎಳೆದು ಎಳೆದು ಎಳೆದು, ಅದೇ ಬೇಜಾರು. ನೋಡೋಣ, ಅದು ರೋಡ್ ಮಾತ್ರ ಸಕ್ಕತ್ ಮಜಾ ಕೊಡುತ್ತೆ. ಮೈಸೂರು ರೋಡಲ್ಲಿ ಮಾತ್ರ ಮಜಾ ಅಲ್ಟಿಮೇಟು. ಸೊ ನಾರ್ಮಲ್ ನಮ್ಮ ಅಡ್ಡ ಹೋಟೆಲ್ ಗುರು. ಸೊ ನೋಡಿ ಅಲ್ಲಿ ಗೋಲ್ಡನ್ ನಿಂತವ್ರೆ. ವಾ ಸರ್, ಬಿಗ್ ಫ್ಯಾನ್, ನಮಸ್ಕಾರ. ಸರ್ ನೀವು ನಾರ್ಮಲ್ ಆಗಿ ನೋಡಿರ್ತೀರ, ಗೋಲ್ಡನ್ ಅವರು ನಾವು ಇದುವೇ ಕಾಮಿಡಿ ಕನ್ಫರ್ಮ್. ಯಾವಾಗಲಾದರೂ ನೋಡಿ, ಮಹಾರಾಷ್ಟ್ರ ಆದರೂ ನೋಡಿ, ಯಾವಾಗಾದರೂ ನೋಡಿ, ನಾವಿದ್ವ ಕನ್ಫರ್ಮು. ಸೊ ಬೇರೆ ಪ್ಲ್ಯಾನ್ಸ್ ಮಾಡಬೇಕು. ಬಾಯ್ಸ್ ಎಲ್ಲ ಬಂದವರೆ. ಸೊ ಹಾಯ್ ಹೇಳಿ ಬ್ರೋ ಒಂದು. ಸೊ ಮಧು ಅವರು ಗೋಲ್ಡನ್ ಅವರು ಆರ್ ಎಕ್ಸ್ ತೊಗೊಂಡವ್ರೆ. ಹಾಯ್ ಬ್ರೋ. ಮತ್ತೆ ಇವ್ರು ಹಾಯ್ ಬ್ರೋ. ಸೊ ಇವಾಗ ಹೊಡ್ತಾ ಇದ್ದೀವಿ, ಸನ್ಸೆಟ್ಟು ಇನ್ನೇನು ಆಗೋ ಥರ ಇದೆ ಟೈಮು.
ನಾಲ್ಕು ಹೊರೆ. ಸೊ ನಾಟ್ ಬ್ಯಾಡ್, ಹೋಗೋಷ್ಟರಲ್ಲಿ ಒಳ್ಳೆ ಸನ್ಸೆಟ್ ಸಿಗುತ್ತೆ, ಬನ್ನಿ ಓಡುವ. ಸೊ ನೋಡಿ ಅಲ್ಲಿ ಆರ್ ಎಕ್ಸ್ನ ರಿವ್ಯೂ ಮಾಡ್ತಾ ಹೋದೆ, ಸಿಕ್ಕಿದ ಕಡೆ ಹಂಗೆ ರಿವ್ಯೂ ಹಾಕೋಬಿಡೋದು. ಇವಾಗ ಹೊರಟಿದ್ದೀವಿ ಸ್ಪಾಟಿಂದ, ನಾರ್ಮಲಾಗಿ ನಮ್ಮ ಅಡ್ಡಾನೇ ಅದು, ಅಲ್ಲಿಂದನೇ ಹೊರಡೋದು. ನೋಡ್ಬೋದು ನೀವು ನಮ್ಮ ಗೋಲ್ಡನ್ ಅವರು ಮುಂದೆಗಡೆ ಆರ್ ಎಕ್ಸ್ನ ಫುಲ್ಲು ಜುಂಗ್ ಚಾಕ್ ಅಂತ ಹೋಗ್ತವ್ರೆ. ಆಲ್ ಆರ್ ಎಕ್ಸ್ ಲವರ್ಸ್ ಹೋಗಿ ಅವ್ರ ಚಾನಲಲ್ಲಿ ವೀಡಿಯೋ ನೋಡಿ. ವಾವ್ ವಾವ್ ನೋಡಿ ಹೆಂಗೈತೆ ಅಂತ. ಆರ್ ಎಕ್ಸ್ ಅಂದ್ರೆ ಹಂಗೆ. ಸೊ ನಾನು ನಮ್ಮ ಫ್ರೆಂಡು ಒಂದು ಆರ್ ಎಕ್ಸ್ ಇದೆ, ಅದನ್ನು ಒಂದು ವಾರಕ್ಕೆ ಹೇಳಿದ್ದೀನಿ, ಬ್ರೋ ಒಂದು ವಾರ ಈ ಕಡೆ ಕೊಟ್ಬಿಡಿ ಅಂತ. ಅವನು ತಗೊಂಡೋಗಿ ಬ್ರೋ ಆರಾಮಾಗಿ ಇಟ್ಕೊಳ್ಳಿ ಅಂತ ಹೇಳೋವನ್ನೆ. ಸೊ ನೋಡಿ ಬೇಕು ಅಂದರೆ ಹೇಳಿ, ಒಂದು ವಾರ ಫುಲ್ಲು ಆರ್ ಎಕ್ಸ್ ಅಲ್ಲೇ ಹಾಕ್ಕೊಂಡು ವ್ಲಾಗ್ಸ್ ಮಾಡೋಣ, ಸಖತ್ ಮಜಾ ಬರುತ್ತೆ, ಸಿಟಿ ಎಲ್ಲ ಸುತ್ತಾಕ್ಬಿಡೋಣ, ಕ್ರೇಜಿ ಆಗಿರುತ್ತೆ. ನೋಡಿ ಒಳ್ಳೆ ಮಜಾ ಮಾತ್ರ, ಏನೇ ಹೇಳಿ. ಅದು ನಂಬರು ನೋಡ್ರಿ, ಫುಲ್ ಹಳೇದು, ಅಯ್ಯೋ ಲೆಜೆಂಡ್ರಿ ಗಾಡಿ. ಸೊ ನಮಗೂ ಡೈಲಿ ಸನ್ಸೆಟ್ ನೋಡಬೇಕು ಅನಿಸುತ್ತೆ, ದಿನ ಹಿಂಗೆ ಸುತ್ತಾಡ್ತಾ ಇರಬೇಕು ಅನಿಸುತ್ತೆ. ಆಮೇಲೆ ಒಂದ್ಸಲಿ ಗೂಗಲ್ ಪೇ ಓಪನ್ ಮಾಡಿ ಅಕೌಂಟ್ ಬ್ಯಾಲೆನ್ಸ್ ನೋಡಿದಾಗ ಪರವಾಗಿಲ್ಲ, ಅವಾಗ ಅವಾಗ ಒಂದ್ಸಲಿ ಸುತ್ತಾಡೋದು ಚೆನ್ನಾಗಿರುತ್ತೆ, ಏನು ಬೇಜಾರಿಲ್ಲ ಅಂತ ಸುಮ್ಮನೆ ಹಾಕ್ಬಿಡ್ತೀವಿ. ನೋಡ್ರಿ ಏನ್ ಸೈಕ್ ಆಗೈತೆ ಇಲ್ಲಿ, ಗೋಲ್ಡನ್ ಅವ್ರು ಫಿಕ್ಸ್ ಆಗ್ಬಿಟ್ಟವ್ರೆ ಇವತ್ತು ನನ್ನ ಲಾಗಲ್ಲಿ, ಅವ್ರು ಆರ್ ಎಕ್ಸ್ ಸೌಂಡೇ ಬರಬೇಕು ಅಂತ. ಸೊ ನೋಡಿ ಏನ್ ಸಗದ ಕಾಣಿಸ್ತಾ ಇದೆ ಅಂತ, ಫುಲ್ ಒಂಥರ ಗ್ರೀನ್ ಆಗಿ ಕಾಣಿಸ್ತಾ ಇದೆ ಈ ಕಡೆ ನೋಡು, ಗಲೀಜ್ ನೀರ ಇದು, ಇಷ್ಟೊಂದೆಲ್ಲ ನೀಟಾಗಿದೆ. ನಂಗೂ ಗೊತ್ತಿಲ್ಲ ಯಾವ ನೀರು ಇದು ಅಂತ. ಈ ಕಡೆಯಿಂದ ನೋಡಿ ಈ ಕೇರಳ ಸೈಡಲ್ಲಿ ಯಾವ ಡ್ರೋನ್ ಶಾಟಲ್ಲಿ ನೋಡಿರ್ತೀವಲ್ಲ ಆ ಥರ ಇದೆ ಈ ಕಡೆ, ಈ ಕಡೆಯೂ ಹಂಗೆ ಇದೆ. ಬಟ್ ಕೆಳಗಡೆ ನೋಡಿದ್ರೆ ನೀರೆಲ್ಲ ಚುಚ್ಚು ಗಲೀಜಿದ್ದಂಗಿದೆ. ಬರೋ ಕೊಳೆ ನೀರ ಅದು ಅಲ್ಲ, ಒಳ್ಳೆ ನೀರೇನ, ಬೆಂಗಳೂರಿಂದ ಬರೋ ನೀರಿದೆ. ವಾ ನೋಡದ ನೀವು, ರಿಟರ್ನ್ ಇದು ವಾಪಸ್ ಕಾವೇರಿ ರಿಟರ್ನ್ ಆಗುತ್ತೆ. ವಾ ಬೆಂಗಳೂರಿಂದ ಬರೋ ನೀರು ಬ್ರೋ ಇದು. ಹೌದು ಹೇ, ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಡೆಯಿಂದ ವ್ಯೂ. ಕಮೆಂಟ್ ಮಾಡಿ ಹೆಂಗನ್ಸ್ತು ಅಂತ. ಸಮ್ಮರ್ ಇದೂ ಈ ಕಡೆ ಎಲ್ಲ ನೋಡಿ ಏನು ಸಕಾಲ ಕಾಣಿಸ್ತಾ ಇದೆ ಅಲ್ವಾ. ಫಾರೆಸ್ಟ್ ಏರಿಯಾ ಎಂಟ್ರಿ ಅದು. ಸೊ ನೋಡಿ ಇಲ್ಲಿಂದ ಕಾಣಿಸುತ್ತೆ. ನನಗೆ ಆಸೆ ಇರೋದು ಒಂದೇ, ತಿಮ್ಮಪ್ಪನ ಬೆಟ್ಟದ್ದು ಅದು ಎರಡು ಕಲ್ಲು ಕಾಣಿಸುತ್ತಲ್ಲ, ಆ ಕಲ್ಲು ಮೇಲೆ ಹೋಗಿ ಕುತ್ಕೋಬೇಕು ಅಂತ. ಸೊ ಅದು ಹೋಗ್ಬೋದಾ ಇಲ್ಲೋ ನನಗೂ ಗೊತ್ತಿಲ್ಲ, ಇಲ್ಲ ಅಂದರೆ ಚಾಪರಲ್ಲಿ ಹೋಗ್ಬಿಟ್ಟು ಇಳ್ಕೋಬೇಕಷ್ಟೇ ಅಂದ್ಕೋತೀನಿ. ಬಟ್ ಅಲ್ಲಿಂದ ಕುತ್ಕೊಂಡು ಡ್ರೋನ್ ಶಾಟ್ ತೊಗೋಬೇಕು, ಸಕ್ಕದಾಗಿರುತ್ತೆ, ಮಸ್ತಾಗಿದೆ. ಬಂದು ರೀಚ್ ಆಗ್ತಾ ಇದ್ದೀವಿ. ಹಾ ಗೋಲ್ಡನ್ ಅದಂತೂ ಆರ್ ಎಕ್ಸ್ ಸೌಂಡನ್ನು ಹಾಕ್ಕೊಂಡು ಹಾಕ್ಕೊಂಡು ಫುಲ್ಲು ಕಿವಿ ಗುಯಿ ಅನ್ನಿಸ್ತವ್ರೆ, ಕೇಳೋಕ್ಕೆ ಒಂಥರ ಮಜಾ ನೋಡಿ. ಈ ಸಣ್ಣ ರೋಡಲ್ಲಿ ಸಣ್ಣದಾಗಿ ಹಿಂಗೆ ಕಾಣಿಸ್ತೈತೆ ನೋಡಿ ಆರ್ ಎಕ್ಸು. ಓ ಇವು ಜಂಪಿಂಗ್ ಎಲ್ಲ ಮಾಡಿಸ್ತವ್ರೆ. ನಾನು ಇದು ಯಾವುದು ಒಳ್ಳೆ ಹಳ್ಳಿ ರೂಟಲ್ಲಿ ಬಂದೇ ಇಲ್ವಲ್ಲ ಆಗೋದು ನೋಡಿ ಹೆಂಗೈತೆ. ಅಯ್ಯೋಯ್ಯೋ ಅಯ್ಯೋಯ್ಯೋ ಫುಲ್ ಆಫ್ ರೋಡು, ಕ್ವಾಚೆ ಕಿಚೆ ಎಲ್ಲ ಐತೆ. ವಾ 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 ನಮ್ಮಲ್ಲಿ ಕಿದ್ ಬರೋ ಅವರು ನೋಡಿ ಡಾಮಿನ್ ಹೆಂಗೆ ಓಡಿಸ್ತವ್ರೆ. ಅಯ್ಯೋಯ್ಯೋಯ್ಯೋ ಮಿಸ್ ಆಗಿ ಹಂಗೆ ಜಾರ್ಕೊಂಡು ಹೋಗ್ಬಿಟ್ರೆ ಕೆರೆಗೆ ಹೋಗ್ಬಿಡ್ತೀನಿ ಅಲ್ವಾ. ಎಕ್ಸ್ಲೇಟರ್ ಕೊಡ್ಬೇಕಾದ ಒಂಚೂರು ಜಾಸ್ತಿ ಆಗ್ಬಿಟ್ಟು ಸ್ಕಿಡ್ಗಿಡ್ ಆಗ್ಬಿಟ್ಟೆ ಅಂದ್ಕೊಳ್ಳಿ, ಜೈ ಅಂತ ಕೆರೆ ಒಳಗಡೆ ಗಾಡಿ ಜಲಮಂಗಲ. ಯು ಆಲ್ ಇವಾಗಲೂ ಅಷ್ಟೇ ತಿರುಗಿಸ್ಬೇಕಾದ್ರೆ ಮಿಸ್ ಆದ ಕೆರೆಗೇನೆ, ಸೀರಿಯಸ್ ಆಗಿ. ಓಹೋ ಕ್ಲೋಸ್ ಗೇಟ್ ಗೀಟ್ ಎಲ್ಲ ಇಟ್ಬಿಟ್ಟವ್ರೆ.
ಒಳ್ಳೆ ಟೆಂಟ್ ಹಾಕೊಂಡು ಆರಾಮಾಗಿ ಇರೋದು. ಸೀರಿಯಸ್ ಆಗಿ ನೀವು ಇಲ್ಲಿ ಇರ್ಲಿಲ್ವ ಇದುವರೆಗೂ ಇಲ್ಲಿ? ನಾನು ಸಲ ಬಂದಿದ್ವಿ ಫುಲ್ಲು ನೈಟ್ ಒಂದೂವರೆ ಎರಡು ಗಂಟೆಗೆ. ಆಮೇಲೆ ನಮ್ಮ ಹುಡುಗ ಫೋನ್ ಮಾಡಿದ ಸ್ಟೋರಿ ಮಗ ಅಲ್ಲಿ ದೆವ್ವ ಇದೆ ಬಂದು ಕೇಳಿದವರೆಲ್ಲ ಓಡೋಗ್ಬಿಟ್ರು, ನಾನು ಒಬ್ಬನೇ ಏನು ಮಾಡಲಿ. ಆಮೇಲೆ ನೈಟ್ ಬಂದ್ವಿ, ಏ ಫೋನ್ ಮಾಡಿ ಸುಮ್ಮನೆ ಎದುರಿಸ್ಬಿಟ್ಟಪ್ಪ ಎಲ್ಲ ಎದುಕೋಬಿಟ್ರು. ಇಲ್ಲೇ ಎಲ್ಲ ಮುಗೀತು. ಸೊ ನೋಡ್ಬೋದು ಬಾಯ್ಸ್ ಎಲ್ಲ ಹೊಡ್ತಾವ್ರೆ. ಬರೋ ನಡೀರಿ ನಡ್ರಿ ಬಂದ್ವಿ. ಇಲ್ಲಿಂದ ಹೋಗಿ ಕ್ಯಾಂಪಿಂಗ್ ಮಾಡಬೇಕು. ಪ್ರಾಬ್ಲಮ್ ಏನು ಅಂದರೆ ಇಲ್ಲಿ ಕ್ಯಾಂಪ್ ಮಾಡ್ತಿದ್ವಿ ಬಟ್ 6 ಗಂಟೆ ಮೇಲೆ ಪ್ರಾಣಿಗಳು ಬರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಸೊ ವಿಸ್ಕಿ ಯಾಕೆ ಅಂತ ನಾವು ಸುಮ್ಮನೆ ಆಗಿಬಿಟ್ವಿ, ಇಲ್ಲಿ ಮಾಡೋಕ್ಕೆ ಹೋಗಿಲ್ಲ. ಅಬ್ಬ ನೈಟಲ್ಲಿ ಏನು ಕಾಣಿಸ್ತಾರೆ ಅಂತ ನನಗೂ ಗೊತ್ತಿಲ್ಲ. ನಡೀರಿ ಬ್ರೋ ನಡೀರಿ ನಡೀರಿ. ಹಾಂ ಬನ್ನಿ. ಯಾರು ಏನು ಬಿಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ಬಿಟ್ಟಿದ್ದು ಏನು ಸಿಗುತ್ತೆ ಅಂತ. ಸೊ ಎಲ್ಲ ತಗೊಂಡಿದ್ದೀವಿ ಅಂತ ಅಂದ್ಕೊಂಡು ಓಡ್ತಾ ಇದ್ದೀವಿ. ಸೊ ಈ ಪ್ಲೇಸ್ಗೆ ರಾತ್ರಿ ಹೊತ್ತು ಕಾಣಿಸ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಪ್ರಾಣಿಗಳ ಕಾಟ ಯಥೇಚ್ಛವಾಗಿದೆಯಂತೆ. ನೋಡಿ ಹುಷಾರಾಗಿದೆ, ಸೇಫ್ ಆಗಿದೆ ಇಂಥ ಜಾಗಕ್ಕೆ ಬಂದಾಗ. ಡೇ ಟೈಮಲ್ಲಿ ಬಂದೂ ಕಾಣಿಸುತ್ತೆ ಪ್ರಾಣಿಗಳಿಗೆ, ಡೇ ನೈಟ್ ಅಂತೆಲ್ಲ ಏನೂ ಇಲ್ಲ. ಸೊ ಹುಷಾರಾಗಿದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಟಕ 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 ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಇಲ್ಲಿಂದ ನೆಕ್ಸ್ಟು ಕ್ಯಾಂಪಿಂಗಿಗೆ ಹೋಗ್ತಾ ಇದ್ದೀವಿ. ಈ ಯಾವ ಜಾಗದಲ್ಲಿ ಕ್ಯಾಂಪಿಂಗು ಅಂತ ನೀವು ಅಂದ್ಕೊಂಡಿದ್ರೆ ನೋಡ್ತೀರಂತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಟಿಲ್ ದೆನ್ ಬಾಯ್ ಬಾಯ್.